ಜೆ ಡಿ ಎಸ್ ನಾಯಕರ ವರಿಷ್ಠ ದೇವೇಗೌಡರ ನಡುವೆ ಇರುವಂಥ ಮಾತುಕತೆ. ಈಗಾಗಲೇ ಕುಮಾರಸ್ವಾಮಿಯವರು ಕೂಡ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ದಿಕ್ಕಿನಲ್ಲಿ ಮಾತುಕತೆ ಮುಂದುವರಿತಿದೆ. ಆದರೆ ಮಾತುಕತೆ ಫಲಶ್ರುತಿ ಆಧಾರದ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆ ವಿಪಕ್ಷಸ್ಥಾನ ಯಾವಾಗ ಸರ್ ವಿಪಕ್ಷಸ್ಥಾನ ಆಯ್ಕೆ ಇನ್ನೂ ಆಗಿಲ್ಲ. ಅದಿನ್ನೂ ಆಗಿಲ್ಲ. ಬಹುತೇಕವಾಗಿ ಈ 18ರ ನಂತರ ಆಗ್ಬೋದು ಅನ್ನುವಂಥದ್ದು ಒಂದು ಸುದ್ದಿ ಜೆ ಡಿ ಎಸ್ ನಾಯಕರ ವರಿಷ್ಠ ದೇವೇಗೌಡರ ನಡುವೆ ಇರುವಂಥ ಮಾತುಕತೆ. ಈಗಾಗಲೇ ಕುಮಾರಸ್ವಾಮಿಯವರು ಕೂಡ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ದಿಕ್ಕಿನಲ್ಲಿ ಮಾತುಕತೆ ಮುಂದುವರಿತಿದೆ. ಆದರೆ ಮಾತುಕತೆ ಫಲಶ್ರುತಿ ಆಧಾರದ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆ ವಿಪಕ್ಷಸ್ಥಾನ ಯಾವಾಗ ಸರ್ ವಿಪಕ್ಷಸ್ಥಾನ ಆಯ್ಕೆ ಇನ್ನೂ ಆಗಿಲ್ಲ. ಅದಿನ್ನೂ ಆಗಿಲ್ಲ. ಬಹುತೇಕವಾಗಿ ಈ 18ರ ನಂತರ ಆಗ್ಬೋದು ಅನ್ನುವಂಥದ್ದು ಒಂದು ಸುದ್ದಿ.